ಯುಗಾದಿ ಹಬ್ಬಕ್ಕೂ ಮುನ್ನ ರಾಜ್ಯದಲ್ಲಿ ಮಳೆಯ ಸೂಚನೆ ಆಗುತ್ತೆ. ಅರಬ್ಬಿ ಸಮುದ್ರ ದಕ್ಷಿಣ ಭಾಗದಲ್ಲಿ ವಾಯುಭಾರ ಕುಸಿತ ಆಗಿದೆ. ಈ ಹಿನ್ನೆಲೆಯಲ್ಲಿ ತಮಿಳುನಾಡು ಹಾಗೂ ಕೇರಳದಲ್ಲಿ ಹೆಚ್ಚಿನ ಮಳೆಯಾಗಲಿದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದಲ್ಲಿ 4-5 ದಿನ ಸಾಧಾರಣ ಮಳೆ ಆಗಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ರಾಜ್ಯದಲ್ಲಿ 4-5 ದಿನ ಮಳೆ ಆಗುತ್ತಂತೆ. ನಾಳೆ ಅಥವಾ ನಾಡಿದ್ದಿಂದ ರಾಜ್ಯದ ವಿವಿಧ ಭಾಗಗಳಲ್ಲಿ ಮಳೆಯಾಗುವಂತಹ ಚಾನ್ಸಸ್ ಇದೆ. ಪ್ರಮುಖವಾಗಿ ಕರಾವಳಿ, ಮಲೆನಾಡು ಹಾಗೂ ದಕ್ಷಿಣ ಒಳನಾಡಿನ ಭಾಗದಲ್ಲಿ ಮಳೆಯಾಗುವಂತಹ ಒಂದು ಸಂಭವ ಇದೆ. ಇನ್ನು ರಾಜಧಾನಿ ಬೆಂಗಳೂರಲ್ಲೂ ಸಹ ಚದುರಿದಂತೆ ಮಳೆಯಾಗುವಂತಹ ಒಂದು ಸಾಧ್ಯತೆ ಇದೆ. ಅಲ್ಲದೆ ರಾಜ್ಯದಲ್ಲಿ ಒಂದು ವಾರದ ಮಟ್ಟಿಗೆ ಉಷ್ಣಾಂಶ ತಗ್ಗಲಿದೆ. ಅಂದರೆ ಉರಿ ಬಿಸಿಲು, ಬೇಸಿಗೆಯ ಬೇಗೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ರಾಜ್ಯದಲ್ಲಿ ವಿವಿಧ ಭಾಗದಲ್ಲಿ 3-4 ಡಿಗ್ರಿಯಷ್ಟು ಉಷ್ಣಾಂಶ ಕಡಿಮೆಯಾಗಲಿದೆ. ಸುವರ್ಣ ನ್ಯೂಸ್ಗೆ ಶ್ರೀನಿವಾಸ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶ್ರೀನಿವಾಸ್ ರೆಡ್ಡಿ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ನಿರ್ದೇಶಕರು. ಸೊ ಸುವರ್ಣ ನ್ಯೂಸ್ ಬಳಿ ಈ ವಿಷಯವನ್ನ ಹಂಚಿಕೊಂಡಿದ್ದಾರೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಶರತ್, ಇದು ಮೋಸ್ಟ್ಲಿ ಬೆಂಗಳೂರಿಗರಿಗೆ ಅಥವಾ ರಾಜ್ಯದ ಜನತೆಗೆ ಒಂದು ಸಮಾಧಾನಕರ ವಿಷಯ, ಯಾಕಂದ್ರೆ ಬಿಸಿಲ ಬೇಗೆ ಕೊಂಚ ತಗ್ಗುವಂತಹ ಚಾನ್ಸಸ್ ಇದೆ ಅಂತ. ಸೊ ಎಷ್ಟು ದಿನಗಳ ಕಾಲ ಮಳೆಯಾಗುತ್ತೆ ಅಂತ? ಖಂಡಿತ ಒಂದ್ ರೀತಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಯಾಕೆಂದ್ರೆ ಯುಗಾದಿಗೂ ಮುನ್ನ ರಾಜ್ಯದಲ್ಲಿ 4-5 ದಿವಸ ಮಳೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಉಷ್ಣಾಂಶ ಕೂಡ ಕಡಿಮೆ ಆಗುತ್ತೆ ಅಂತಾನು ಹೇಳ್ತಿದ್ದಾರೆ. ಇದೇ ಮಾರ್ಚ್ ತಿಂಗಳಲ್ಲಿ ಇದೇ ಮೊದಲ ಬಾರಿಗೆ ವಾಯುಭಾರ ಕುಸಿತ ಆಗಿರುವಂತದ್ದು, ಅದು ಅರಬ್ಬಿ ಸಮುದ್ರದಲ್ಲಿ. ಅದರ ಪರಿಣಾಮ ತಮಿಳ್ನಾಡು ಹಾಗೂ ಕೇರಳ ಭಾಗದಲ್ಲಿ ಹೆಚ್ಚು ಮಳೆ ಆಗ್ತಾ ಇದೆ. ಇದರ ಎಫೆಕ್ಟ್ ರಾಜ್ಯದಲ್ಲೂ ಕೂಡ, ಅಂದ್ರೆ ನಾಳೆ ಅಥವಾ ನಾಡಿದ್ದು 15 ತಾರೀಕಿಂದ ರಾಜ್ಯದ ಕರಾವಳಿ ಹಾಗೂ ದಕ್ಷಿಣ ಒಳನಾಡು, ಕೆಲವು ಭಾಗದಲ್ಲಿ ಮಲೆನಾಡಿನಲ್ಲೂ ಕೂಡ 4-5 ದಿವಸ ಮಳೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರ ಎಫೆಕ್ಟ್ ಉಷ್ಣಾಂಶದಲ್ಲೂ ಕೂಡ 3-4 ಡಿಗ್ರಿಯಷ್ಟು ಉಷ್ಣಾಂಶ ತಗ್ಗಲಿದೆ ಅಂತ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ನಿರ್ದೇಶಕರು ಸುವರ್ಣ ನಿಮಗೆ ಹೇಳಿರುವಂತದ್ದು. ಎಸ್, ಥ್ಯಾಂಕ್ ಯು ಶರತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ರಾಜ್ಯದ ಜನತೆಗೆ ಕೊಂಚ ಇದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ಒಂದು ವಾರಗಳ ಕಾಲ, ಜೊತೆಗೆ ಬೆಂಗಳೂರಿನಲ್ಲಿ 3-4 ದಿನಗಳ ಕಾಲ ಮಳೆಯಾಗುವಂತಹ ಚಾನ್ಸಸ್ ಇದೆ.